ಫ್ರೆಂಡ್ಶಿಪ್, ಲವ್ ಯಾವುದೇ ಆಗಿದ್ರೂ ಸರಿ, ನಾವು ನಮಗಿಷ್ಟ ಆಗಿರೋರ ಜೊತೆ, ನಮಗೆ ಎನರ್ಜಿ ಕೊಡೋರ ಜೊತೆ ಇರಬೇಕು ಅನ್ಕೋತೀವಿ. ಆದರೆ ಒಂದೊಂದು ಸಲ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಅಂದ್ಕೊಂಡಾಗ ಭಯ ಪಡ್ಕೊಂಡು ಏನೋ ಹೇಳೋಕ್ಕೆ ಹೋಗಿ ಇನ್ನೇನೋ ಹೇಳಿಬಿಟ್ಟಿರ್ತೀವಿ. ಅದಾದಮೇಲೆ ಅಯ್ಯೋ ಏನೇನೋ ಹೇಳ್ಬಿಟ್ನಲ್ಲ ಅಂತ ಯೋಚನೆ ಮಾಡೋ ಸಂದರ್ಭಗಳು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬಂದೇ ಇರುತ್ತೆ. ಹೆಣ್ಮಕ್ಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂದರೂ, ಇಲ್ಲ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೂ, ಮೊದಲು ಅವರನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾವು ಹೇಗಿದ್ರೆ ಹುಡುಗಿರಿಗೆ ಇಷ್ಟ ಆಗ್ತೀವಿ, ಯಾವ ಥರ ಮಾತಾಡಿದ್ರೆ ಅಟ್ರ್ಯಾಕ್ಟ್ ಆಗ್ತಾರೆ, ಈ ವುಮೆನ್ ಸೈಕಾಲಜಿ ಅಂದರೆ ಏನು, ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳೋಕ್ಕೆ ನಾನು ರೆಡಿ, ಕೇಳೋಕ್ಕೆ ನೀವು ರೆಡಿನಾ? ಹಾಗಿದ್ರೆ ಲೇಟ್ ಮಾಡೋದ್ಯಾಕೆ, ಲೆಟ್ಸ್ ಬಿಗಿನ್ ಎ ವಿಡಿಯೋ. ನಂಬರ್ ಒನ್, ಸೋಷಿಯಲ್ ಮೀಡಿಯಾ. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹುಡುಗರು ಹುಡುಗಿರಿಗೆ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಹಾಯ್, ಹಲೋ, ಏನು ಮಾಡ್ತಿದ್ದೀರಾ, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ, ಮೆಸೇಜ್ಗೆ ರಿಪ್ಲೈ ಮಾಡಿ ಪ್ಲೀಸ್, ಈ ಥರ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಹೇಳಬೇಕು ಅಂದರೆ ಈ ಥರ ಮಾಡಿದ್ರೆ ಯಾವ ಹುಡುಗಿನೂ ಇಂಪ್ರೆಸ್ ಆಗಲ್ಲ. ಕಾರಣ ಏನು ಅಂದರೆ, ನಿಮ್ಮ ಥರನೇ ತುಂಬ ಜನ ಹುಡುಗರು ಅವರಿಗೆ ಮೆಸೇಜ್ ಮಾಡೋದ್ರಿಂದ ಆಪ್ಷನ್ಸ್ ಕ್ರಿಯೇಟ್ ಆಗಿ ಇವನೋ ಎಲ್ಲರೂ ಥರನೇ ಇಷ್ಟೇ ಅಂತ ಅನಿಸುತ್ತೆ. ಗರ್ಲ್ಸ್ಗೆ ನಾವು ಇಷ್ಟ ಆಗಬೇಕು ಅಂದರೆ 100 ಜನರಲ್ಲಿ ಒಬ್ಬನಾಗಿರದೆ ನೀನೊಬ್ಬ ಯುನಿಕ್ ಪರ್ಸನ್ ಅಂತ ಅನ್ನಿಸ್ಬೇಕು. ಬರೀ ಅನ್ಸೋದಲ್ಲ, ಯುನಿಕ್ ಪರ್ಸನ್ ಆಗಿ ಇರಬೇಕು. ಹುಡುಗಿರು ಬರೀ ದುಡ್ಡು ನೋಡಿ ಲವ್ ಮಾಡ್ತಾರೆ ಅಂತ ನಿಮ್ಮಲ್ಲಿ ಸ್ವಲ್ಪ ಜನ ಹೇಳ್ಬೋದು, ಅದು ತಪ್ಪು. ಯಾಕಂದರೆ ಹುಡುಗರು ತಪ್ಪು ಮಾಡ್ತಾರೆ, ಹುಡುಗಿರಲ್ಲೂ ತಪ್ಪು ಮಾಡೋರು ಇದ್ದೇ ಇರ್ತಾರೆ. ಸೊ ಒಬ್ಬ ವ್ಯಕ್ತಿಯಿಂದ ಮೋಸ ಹೋಗಿ ಇಡೀ ಜೆಂಡರೇ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಲವ್ವಲ್ಲಿ ಫೇಲ್ ಆದರೆ ಎಲ್ಲ ಹುಡುಗಿರು ಇಷ್ಟೇ ಅಂದ್ಬಿಡ್ತೀವಿ, ಇಲ್ಲ ಹುಡುಗರೆಲ್ಲ ಇಷ್ಟೇ ಅಂದ್ಬಿಡ್ತೀವಿ ಅಲ್ವಾ? ಬಟ್ ನಿಜ ಏನು ಅಂದರೆ, ನಾವು ಚೂಸ್ ಮಾಡ್ಕೊಂಡಿದ್ದ ಪರ್ಸನ್ ರಾಂಗ್ ಆಗಿರ್ಬೋದು ಅಲ್ವಾ? ನಾವು ಈ ಥರ ಯೋಚನೆ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ವೇಸ್ಟ್ ಆಗಿರುತ್ತೆ. ನಮ್ಮ ಲೈಫ್ಗೆ ಬರೋ ಪಾರ್ಟ್ನರ್ ಹೇಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ, ನಾವು ಕೂಡ ಹಾಗೆ ಇರಬೇಕಲ್ವಾ? ಇವತ್ತಿನ ದಿನದಲ್ಲಿ ಲವ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಒಬ್ಬರ ಇಷ್ಟ ಕಷ್ಟಗಳು ಮತ್ತೊಬ್ಬರಿಗೆ ಗೊತ್ತಾಗೋ ಅಷ್ಟೊತ್ತಿಗೇ ಬ್ರೇಕಪ್ ಆಗ್ತಿದ್ದಾವೆ. ಅದಕ್ಕೆ ಒಬ್ಬ ವ್ಯಕ್ತಿನ ಹಚ್ಕೊಳ್ಳೋಕ್ಕೂ ಮುಂಚೆ ಆ ವ್ಯಕ್ತಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು. ಒಂದು ಡ್ರೆಸ್ ತಗೋಬೇಕು ಅಂದ್ರೇ ಎಷ್ಟು ಸಲ ಯೋಚನೆ ಮಾಡ್ತೀವಿ, ಕಾಸ್ಟ್ ಕಂಪೇರ್ ಮಾಡಿ ನೋಡ್ತೀವಿ, ಕ್ವಾಲಿಟಿ ಕಂಪೇರ್ ಮಾಡಿ ನೋಡ್ತೀವಿ. ಹಾಗಿದ್ಮೇಲೆ ನಮ್ಮ ಲೈಫ್ಗೆ ಬರೋ ಪಾರ್ಟ್ನರ್ ಬಗ್ಗೆ ಇನ್ನೆಷ್ಟು ಯೋಚನೆ ಮಾಡಬೇಕು ನೀವೇ ಹೇಳಿ. ಒಂದು ನೆನ್ಪಿಟ್ಕೊಳ್ಳಿ, ಅತಿಯಾಗಿ ಹೊಗಳೋರು ಅಂದರೆ ಹುಡುಗಿರಿಗೆ ಇಷ್ಟ ಆಗಲ್ಲ. ಇಷ್ಟೆಲ್ಲ ಹೊಗಳುತ್ತಿದ್ದಾನೆ ಅಂದರೆ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಂತ ಆ ಥರ ಸಂದರ್ಭ ಬಂದಾಗ ಕಾಂಪ್ಲಿಮೆಂಟ್ಸ್ ಕೊಡ್ದೇ ಇರಬಾರ್ದು. ಸೊ ನೀಡಿಯಾಗಿರದೆ ಸಿಚುಯೇಷನ್ ತಕ್ಕ ಹಾಗೆ ಬಿಹೇವ್ ಮಾಡೋರನ್ನು ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ. ನಂಬರ್ 2, ಕಮ್ಯುನಿಕೇಷನ್ ಆ್ಯಂಡ್ ಎಮೋಷನಲ್ ಕನೆಕ್ಷನ್. ಒಬ್ಬ ಹುಡುಗನ ಜೊತೆಲಾಗಲಿ, ಒಬ್ಬ ಹುಡುಗಿ ಜೊತೆಲಾಗಲಿ ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಒಂದು ಹುಡುಗಿನ ಬೆಸ್ಟ್ ಫ್ರೆಂಡ್ ಆಗಿ ಮಾಡ್ಕೋಬೇಕು ಅಂದರು, ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅಂದರು, ನಿಮ್ಮ ಮನಸ್ಸಲ್ಲಿರೋದನ್ನು ಆ ವ್ಯಕ್ತಿಗೆ ಅರ್ಥ ಆಗೋ ಥರ ಹೇಳೋದು ಗೊತ್ತಿರಬೇಕು. ಅದೇ ಥರ ಹುಡುಗರು ತುಂಬ ತಾಳ್ಮೆಯಿಂದ ಕೇಳಿ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಆಗೋದನ್ನು ತುಂಬ ಇಷ್ಟಪಡ್ತಾರೆ. ಕೇವಲ ಹುಡುಗಿ ಹತ್ರ ಮಾತ್ರನೇ ಅಲ್ಲ, ಯಾರೇ ಆಗಿರಲಿ ಅವ್ರು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡ ಮೇಲೆ ರಿಯಾಕ್ಟ್ ಮಾಡೋದು ಒಳ್ಳೆಯ ಅಭ್ಯಾಸ. ನಾವು ಹೇಳೋ ವಿಷಯಗಳನ್ನು ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೋಬೇಕು ಅಂತ ಆಸೆ ಪಡ್ತೀವಿ. ನಮಗೆ ನಮ್ಮ ಮಾತಿಗೆ ಆಪೋಸಿಟ್ ಪರ್ಸನ್ ಸಪೋರ್ಟ್ ಮಾಡಬೇಕು ಅಂತ ಅನ್ಕೋತೀವಿ. ಇಬ್ಬರು ಮಧ್ಯೆ ಇರೋ ಬಾಂಡಿಂಗ್ ಬೆಳೀಬೇಕು ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗೋದು ಇಂಪಾರ್ಟೆಂಟ್. ನಗ್ತಾ ನಗ್ತಾ ಮಾತಾಡೋರನ್ನು, ನಗ್ಸೋರನ್ನು, ಸಿಚುಯೇಷನ್ ಅರ್ಥ ಮಾಡಿಕೊಂಡು ಬಿಹೇವ್ ಮಾಡೋರನ್ನು ಹುಡುಗಿರು ತುಂಬ ಇಷ್ಟಪಡ್ತಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಹುಡುಗರಾಗಲಿ ಹುಡುಗಿರೇ ಆಗಲಿ ಎಲ್ಲರೂ ಒಂದೇ ಥರ ಇರಲ್ಲ, ಒಂದೇ ಥರ ಯೋಚನೆ ಮಾಡಲ್ಲ. ಒಬ್ಬರ ಹತ್ರ ವರ್ಕೌಟ್ ಆಗಿದ್ದು ಬೇರೆಯವ್ರ ಹತ್ರನೂ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪೆ. ಒಬ್ಬೊಬ್ರು ಹೊಗಳಿದ್ರೆ ಅಟ್ರ್ಯಾಕ್ಟ್ ಆಗ್ತಾರೆ, ಇನ್ನೊಬ್ಬೊಬ್ರು ಆಪೋಸಿಟ್ ಪರ್ಸನ್ ತೋರಿಸೋ ಪ್ರೀತಿಗೆ ಅಟ್ರ್ಯಾಕ್ಟ್ ಆಗ್ತಾರೆ, ಕೆಲವೊಬ್ಬರು ಬುದ್ಧಿವಂತಿಕೆ ನೋಡಿ ಅಟ್ರ್ಯಾಕ್ಟ್ ಆಗ್ತಾರೆ, ಇನ್ನು ಕೆಲವರು ದುಡ್ಡು ಹೆಸರು ನೋಡಿ ಅಟ್ರ್ಯಾಕ್ಟ್ ಆಗ್ಬೋದು. ಹೀಗೆ ಹೇಳ್ತಾ ಹೋದರೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಲಕ್ಷ ರೀಸನ್ಸ್ ಇರ್ತವೆ. ನೀವು ಜೆನ್ಯೂನ್ ಆಗಿ ಒಬ್ಬರನ್ನ ಲೈಫ್ಗೆ ವೆಲ್ಕಮ್ ಮಾಡಬೇಕು ಅಂತ ಇದ್ದರೆ ಆ ವ್ಯಕ್ತಿ ಹತ್ರ ನಿಮ್ಮ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಿ, ಕರಿಯರ್ ಬಗ್ಗೆ ಮಾತಾಡಿ, ಫ್ಯೂಚರ್ ಪ್ಲ್ಯಾನಿಂಗ್ಸ್ ಬಗ್ಗೆ ತಿಳ್ಕೊಳ್ಳಿ.
ಈ ವಿಷಯಗಳು ಎಷ್ಟು ಕ್ಲಿಯರ್ ಆಗಿರ್ತವೋ ಆಗ ಯಾವ ಜಗಳನೂ ಇಲ್ಲದೆ ರಿಲೇಶನ್ಶಿಪ್ ಹ್ಯಾಪಿ ಆಗಿರುತ್ತೆ. ಎಲ್ಲಿ ಯಾವಾಗ ಹೇಗಿರಬೇಕು ಅಂತ ಗೊತ್ತಿರೋ ವ್ಯಕ್ತಿಗೆ ಯಾವ ತಲೆನೋವೂ ಇರಲ್ಲ. ಯಾವ ರಿಲೇಶನ್ಶಿಪ್ಪಲ್ಲೇ ಆಗಲಿ ತಾಳ್ಮೆ ತುಂಬ ಮುಖ್ಯ. ಫ್ರೀಯಾಗಿ ಮಾತಾಡೋದು ಆ್ಯಂಡ್ ರಿಲೇಶನ್ಶಿಪ್ ವಿಷಯದಲ್ಲಿ ಗಾಬರಿಯಾಗದೆ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು. ಅದೇ ಥರ ಆಪೋಸಿಟ್ ಪರ್ಸನ್ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದು ಸರಿನಾ ತಪ್ಪ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನಂಬರ್ 3, ಬಿ ಯುವರ್ ಸೆಲ್ಫ್. ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ಇಷ್ಟಪಡೋಷ್ಟು ಬೇರೆ ಯಾರನ್ನೂ ಇಷ್ಟಪಡಲ್ವೇನೋ, ಹಾಗೆ ಆಪೋಸಿಟ್ ಪರ್ಸನ್ ನಮ್ಮನ್ನು ಅಷ್ಟೇ ಇಷ್ಟಪಡಬೇಕು ಅಂದರೆ ನಮ್ಮ ಮಾತಲ್ಲಿ ನಮ್ಮ ಕೈಯಲ್ಲಿ ಜೆನ್ಯುನಿಟಿ ಜೊತೆಯಲ್ಲಿ ಕೇರಿಂಗ್ ಆ್ಯಂಡ್ ಲವ್ ಕೂಡ ಇರಬೇಕು. ಎಷ್ಟೇ ಕಷ್ಟ ಬಂದರೂ ನಾವು ನಾವಾಗೇ ಇರಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಯಾಕಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಯಾರಿಗೂ ಇಷ್ಟ ಆಗಲ್ಲ. ನಾವು ನಮ್ಮ ಗೋಲ್ಸ್ ಜೊತೆಯಲ್ಲಿ ಆಪೋಸಿಟ್ ಪರ್ಸನ್ ಗೋಲ್ಸ್ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಒಬ್ರಿಗೊಬ್ಬರು ಸಪೋರ್ಟ್ ಮಾಡೋದು, ಟಫ್ ಸಿಚುಯೇಷನ್ಸಲ್ಲಿ ಒಬ್ರಿಗೊಬ್ಬರು ಧೈರ್ಯ ಹೇಳೋದು, ಕೆಟ್ಟವರಿಂದ ಕೆಟ್ಟ ಯೋಚನೆಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ಅದೇ ಥರ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್, ಸೆನ್ಸ್ ಆಫ್ ಹ್ಯೂಮರ್, ಮಾತಲ್ಲಿ ಕಾನ್ಫಿಡೆನ್ಸ್, ಆಪೋಸಿಟ್ ಪರ್ಸನ್ ಮಾತನ್ನು ತಾಳ್ಮೆಯಿಂದ ಕೇಳೋದು, ಅವರ ಯೋಚನೆಗಳಿಗೆ ರೆಸ್ಪೆಕ್ಟ್ ಕೊಡೋದು ಆ್ಯಂಡ್ ನಮ್ಮನ್ನು ನಮ್ಮ ಯೋಚನೆಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಇದನ್ನು ಫಾಲೋ ಆದರೆ ಯಾರಿಗೆ ಆಗಲಿ ಈಸಿಯಾಗಿ ಇಷ್ಟ ಆಗ್ತೀವಿ. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ನಮ್ಮ ಲೈಫಲ್ಲಿ ಬರೋರೆಲ್ಲರೂ ಇಂಪಾರ್ಟೆಂಟೇ, ಆದರೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನ. ನಾವು ನಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡಿ ರಿಲೇಶನ್ಶಿಪ್ಗೆ ಎಂಟ್ರಿ ಆದರೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇರೋದನ್ನು ಇದ್ದ ಹಾಗೆ ಹೇಳ್ಕೋಬೇಕು, ಯಾಕಂದರೆ ಮನಸ್ಸಲ್ಲಿ ಇರೋ ಪ್ರತಿಯೊಂದು ವಿಷಯನೂ ಆಪೋಸಿಟ್ ಪರ್ಸನ್ಗೆ ಅರ್ಥ ಆಗದೆ ಇರ್ಬೋದು. ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ತಾನೆ? ಲೈಕ್, ಶೇರ್, ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.